ಮಗಧವಾಯಿತು ಉತ್ತರದಿ ಪ್ರಬಲ ಹರ್ಯಂಕರಾಳಿದರು ಶಿಶುನಾಕರಾಳಿದರು ನಂದರಾಳ್ವಿಗೆಯಲ್ಲಿ ಭಾರತಕ್ಕೆ ತಾಳಿ ಯಾರು ಯಾರು ಬಂದರು ಅವನೇ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ದೊರೆ ಫಿಲಿಪ್ನ ಪುತ್ರ ಅಲೆಕ್ಸಾಂಡರ್ ಜನ್ಮತಃ ಜನಿಸಿತ್ತು ಜಗವ ಗೆಲ್ಲುವ ಬಯಕೆ ಪಟ್ಟಕ್ಕೆ ಬಂದನು ತನ್ನ 20ನೆಯ ವರ್ಷಕ್ಕೆ ಮಹಾಸೈನ್ಯವನ್ನು ಕಟ್ಟಿದ ಬಿತ್ತಿದನು ಜಗವ ಗೆಲ್ಲುವ ಕನಸ ನಡೆಯಿತು ನಿರಂತರ ಹೋರಾಟ ಸೋಲಿಲ್ಲದ ಸರದಾರನಾದ ಮಹಾಸಾಮ್ರಾಟ ಸೋಲಿಲ್ಲದ ಸರದಾರನಾದ ಮಹಾಸಾಮ್ರಾಟ ಅಂತಿಮವಾಗಿ ಉಳಿದಿತ್ತು ಶ್ರೀಮಂತ ಭಾರತ ಹಿಮಾಲಯವ ಹತ್ತಿಳಿದು ಪ್ರವೇಶಿಸಿದ ಪುಣ್ಯ ಭೂಮಿಯನ್ನು ಪಂಜಾಬ್ನ ರಾಜ ಪೌರವಗೆ ಬಂತು ಪಂಥಾಹ್ವಾನ ಕತ್ತಿಯನ್ನು ಮಸೆದು ಕವಚವನ್ನು ಬಿಗಿದು ಸಿದ್ಧವಾಯಿತು ಸೈನ್ಯ ತೋರಿಸಲು ಕೆಚ್ಚದೆಯ ಕಾಠಿಣ್ಯ ಓ ನನ್ನ ಕೆಚ್ಚದೆಯ ಕಲಿಗಳೇ ಸಿದ್ಧರಾಗಿರಿ ಪರಂಪರೆಯ ಪ್ರತಿಷ್ಠೆಯನ್ನು ಉಳಿಸಲು ಈ ಪುಣ್ಯಭೂಮಿಯ ಪಾವಿತ್ರ್ಯ ಕಾಪಾಡಲು ಸಿದ್ಧರಾಗಿರಿ ಭರತ ಖಂಡದ ಅಭಿಮಾನದ ಕೇತರವನ್ನು ಎತ್ತಿ ಹಿಡಿಯಲು ತೋರಿಸಿ ಆ ವಿದೇಶಿಯ ವೈರಿಗಳಿಗೆ ಪ್ರಳಯ ರುದ್ರನ ಪ್ರತಾಪವನ್ನು ನಾನು ಯುದ್ಧ ಗೆದ್ದಿರಬಹುದು ಆದರೆ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ಹಾಗಾಗಿ ಯಾವ ರಾಜನಿಗೂ ಕೊಡದ ಒಂದು ಅವಕಾಶ ನಿನಗೆ ಕೊಡುತ್ತೇನೆ ನೀನು ನನ್ನ ಕಾಲಿಗೆ ತಲೆ ಬಗ್ಗಿಸಿ
ನಮಸ್ಕಾರ ಮಾಡಿ ಕ್ಷಮೆ ಕೇಳಿದರೆ ನಿನ್ನ ರಾಜ್ಯ ನಿನಗೆ ಕೊಟ್ಟು ಬಿಡುತ್ತೇನೆ. ನಮಸ್ಕಾರ, ಕ್ಷಮೆ. ಆ ಹಿಮಾಲಯ ತಲೆ ಎತ್ತಿ ನಿಂತಿರುವವರೆಗೆ, ಗಂಗೆ ಹರಿಯುತ್ತಿರುವವರೆಗೆ, ವೇದ ಘೋಷ ಈ ನೆಲದಲ್ಲಿ ಮೊಳಗುತ್ತಿರುವವರೆಗೆ, ಹೋಮಾಗ್ನಿ ಪ್ರಜ್ವಲಿಸುತ್ತಿರುವವರೆಗೆ ಅದು ಸಾಧ್ಯವಿಲ್ಲ. ಜೀವ ಕೊಟ್ಟೇನು ಭಾರತದ ಪ್ರಜೆಗಳ ಪ್ರತಿನಿಧಿಯಾಗಿ ಅಭಿಮಾನವನ್ನು ಬಿಡಲು ಸಾಧ್ಯವೇ ಇಲ್ಲ. ಹಾಗಾದರೆ ಗೆದ್ದು ನಾನು ಸೋತ ನಿನ್ನನ್ನು ಹೇಗೆ ನಡೆಸಿಕೊಳ್ಳಬೇಕು? ಒಬ್ಬ ರಾಜ ಇನ್ನೊಬ್ಬ ರಾಜನನ್ನು ಹೇಗೆ ನಡೆಸಿಕೊಳ್ಳುತ್ತಾನೋ ಹಾಗೆ ನಡೆಸಿಕೊಳ್ಳಬೇಕು. ನಿನ್ನ ದೇಶ ಅಭಿಮಾನಕ್ಕೆ ನಾನು ಮೆಚ್ಚಿದ್ದೇನೆ, ನಿನ್ನ ರಾಜ್ಯವನ್ನು ಬಿಟ್ಟು ಕೊಡುತ್ತಿದ್ದೇನೆ. ನಾವು ನಮ್ಮ ದೇಶಕ್ಕೆ ರಿಟರ್ನ್ ಹೋಗುತ್ತಿದ್ದೇವೆ.